ಅಂದರೆ ಮ್ಯೂಸಿಕ್ ಅಂದರೆ ಅದೊಂದು ಅದೊಂದು ಕಲೆ, ಅದು ಇಷ್ಟ ಇತ್ತು, ಮಾಡ್ತಾಯಿದ್ರಿ, ಅಮ್ಮ ಹೇಳ್ತಾಯಿದ್ರು, ಅದ್ರ ಪ್ರಕಾರ ಹೋಗ್ತಾಯಿದ್ರಿ. ಬಟ್ ಏನಂತ ಹೇಳಿದ್ರೆ ಯಾರಿಗೂ ಈಗ ಮ್ಯೂಸಿಕಲ್ಲಿ ಅಂದರೆ ಹಾಡೋದು ಅಷ್ಟೇ ನಮಗೆ ಕೊಡಗಲ್ಲಿ. ನನಗೆ ಕಂಪೋಸ್ ಮಾಡ್ಬೋದು ಅದಕ್ಕೆಲ್ಲ ಏನು ಎಕ್ಸ್ಪೋಜರ್ ಇರಲಿಲ್ಲ. ಬಟ್ ಡೀಪ್ ಡೌನ್ ಅದಿದ್ದು ನನಗೆ ಕಂಪೋಸ್ ಮಾಡಬೇಕು. ಯಾಕಂದರೆ ಆ ಟೈಮಲ್ಲಿ ನಾನು ಒಂದು ಥರ್ಡ್ ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ರೋಜಾ ಬಂತು ಫಿಲ್ಮ್, ಆ ಕ್ಯಾಸೆಟ್ ಐ ವಾಸ್ ಬ್ಲೋನ್ ಅವೇ. ಇದು ಏನಪ್ಪ ಈ ಥರ ಎಲ್ಲ ಸೌಂಡ್ಸ್ ಎಲ್ಲ, ಇದು ಹೇಗೆ ಇಷ್ಟು ಫ್ರೆಶಾಗಿ ಕೇಳಿಸ್ತಿದೆ ಅಂತ ನನಗೆ ಆ ಟೈಮಲ್ಲಿ. ಎಲ್ಲೆಲ್ಲ ಸೌಂಡ್ಸ್ ಮಾಡಿ ನೋಡ್ತಿದ್ದೆ ಈ ಸೌಂಡಾ ಇದು, ಅದು ಕೇಳ್ತಿರೋದು ಈ ಸೌಂಡ್ ಅಂದರೆ ಅಷ್ಟು ಕ್ಯೂರಿಯಸ್ ಆ ಆಲ್ಬಮ್ ಬಗ್ಗೆ. ಆ ಕ್ಯಾಸೆಟ್ನ ಫಾರ್ವರ್ಡ್ ರಿವೈಂಡ್ ಮಾಡಿ ಎಷ್ಟೋ ಕ್ಯಾಸೆಟ್ಸ್ ತೊಗೊಂಡಿದ್ದೀನಿ ನಾನು ರೋಜಾ. ಸೊ ದ್ಯಾಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ನನಗೆ ಕಂಪೋಸಿಷನ್ಗೆ ಹೋಗಬೇಕು ಅಂತ. ಬಟ್ ನನಗೆ ಹೆಂಗೆ ರೂಟ್ ಗೊತ್ತಿರಲಿಲ್ಲ. ಬಟ್ ಒಂದು ಗೊತ್ತಿತ್ತು, ಕಲಿಬೇಕು ಮ್ಯೂಸಿಕ್, ಯಾಕಂದರೆ ಥಿಯರಾಟಿಕಲಿ ಸ್ಟ್ರಾಂಗ್ ಆಗಿರಬೇಕು. ಸೊ ಅದನ್ನ ತಲೆಯಲ್ಲಿಟ್ಟು ಮ್ಯೂಸಿಕ್ ಕಲಿತಿರಲಿಲ್ಲ. ಬಟ್ ಮ್ಯೂಸಿಕ್ ಕಲಿತಾ ಇದೆ ನ್ಯಾಚುರಲಿ. ಬಟ್ ಇಂಟ್ರೆಸ್ಟ್ ಇದ್ದಿದ್ದು ಟುವರ್ಡ್ಸ್ ಕಂಪೋಸಿಷನ್ನೇ. ಅಂದರೆ ಅಷ್ಟು ಆ ಟೈಮಲ್ಲಿ ನನ್ನ ಫಾದರು ಸಹ ಮನೆಗೆ ಬರ್ತಿದ್ರಲ್ಲ, ರಜದಲ್ಲಿ ಮನೆಗೆ ಬರೋದು, ನಂಗೊಂದು ಕೀಬೋರ್ಡ್ ಚಿಕ್ಕ ತೆಗೆದು ಕೊಟ್ಟಿದ್ರು. ಆ ಕೀಬೋರ್ಡಲ್ಲಿ ಏನೆಲ್ಲ ಮಾಡೋಕ್ಕಾಗುತ್ತೋ ಎಲ್ಲ ಟ್ರೈ ಮಾಡಿದೆ. ಸೊ ದಟ್ಸ್ ಹೌ ನನಗೆ ಐ ಸ್ಟಾರ್ಟೆಡ್.